ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಾನು ಮಾತಾಡ್ತೀನಿ. ಇವತ್ತಿನ ಟಾಪಿಕ್ ಹೆಸರು ಮಿತ್ರೆ ಡಾರ್ಕ್ ಸರ್ಕಲ್ಸ್. ಕಣ್ಣಿನ ಕೆಳಗಡೆ ಆಗುವಂಥ ಒಂದು ಡಾರ್ಕ್ ಸರ್ಕಲ್ಸ್ ಬಗ್ಗೆ ಮಾತಾಡ್ತೀನಿ. ಅದರ ಒಳಗಡೆ ಅಡಗಿರುವಂಥ ಒಂದು ಡಾರ್ಕ್ ಸೀಕ್ರೆಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ನಿಮಗೂ ಕೂಡ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಕಣ್ಣಿನ ಕೆಳಗಡೆ ಆಗುವಂಥ ಒಂದು ಡಾರ್ಕ್ ಸರ್ಕಲ್ಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಖಂಡಿತವಾಗೂ ಈ ವಿಡಿಯೋ ನಿಮಗಾಗಿ ಮಿತ್ರರೇ. ನೀವು ಕೂಡ ಸಾಕಷ್ಟು ವೈದ್ಯರನ್ನ ಸಂಪರ್ಕಿಸ್ತಿರ್ತೀರಾ ಅಥವಾ ಸಾಕಷ್ಟು ಇಂಟರ್ನೆಟ್ ಮುಖಾಂತರ ಡಾರ್ಕ್ ಸರ್ಕಲ್ಸಿಗೆ ಚಿಕಿತ್ಸೆಗಳನ್ನು ಹುಡುಕುವ ಎಲ್ಲ ಪ್ರಯತ್ನಗಳು ಮಾಡಿ ವಿಫಲರಾಗಿರ್ತೀರಾ. ಯಾಕಂದರೆ ಅದು ಆಗುವ ಕಾರಣಗಳೇ ನಿಮಗೆ ಗೊತ್ತಿರಲ್ಲ. ಯಾವಾಗ ಒಂದು ರೋಗದ ಕಾರಣ ನಿಮಗೆ ಗೊತ್ತಿಲ್ಲ ಆವಾಗ ನಿಮಗೆ ಟ್ರೀಟ್ಮೆಂಟು ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಸಿಗೋದಿಲ್ಲ ಮಿತ್ರರೆ. ಇದು ಬರ್ಕೊಂಡಿಟ್ಕೊಳ್ಳಿ. ಸೊ ಆದ ಕಾರಣ ಯಾವುದೇ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಅದರ ಹಿಂದಿರುವಂಥ ಒಂದು ಕಾರಣಗಳನ್ನು ತಿಳ್ಕೊಂಡಾಗ ಮಾತ್ರ ನಿಮಗೆ ಒಂದು ಸಮರ್ಪಕವಾದ ಟ್ರೀಟ್ಮೆಂಟ್ ಸಿಗ್ತದೆ ಮಿತ್ರರೆ. ಡಾರ್ಕ್ ಸರ್ಕಲ್ಸ್ ಕಣ್ಣಿನ ಕೆಳಗಡೆ ಆಗುವಂಥ ಒಂದು ಏನು ಬ್ಲ್ಯಾಕ್ ಶೇಡ್ ಏನಿದೆ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರಲ್ಲಿಯೂ ಕಂಡುಬರ್ತದೆ. ಅತಿ ಹೆಚ್ಚು ಫೀಮೇಲ್ಸಲ್ಲಿ ಕಾಣಿಸ್ತದೆ ಮಿತ್ರರೆ, ಮೇಲ್ಸಿಗೆ ಕಂಪೇರ್ ಮಾಡಿದರೆ. ಡಾರ್ಕ್ ಸರ್ಕಲ್ಸ್ ಬಗ್ಗೆ ಹೇಳೋದಾದರೆ ಕಾರಣಗಳಲ್ಲಿ ನಂಬರ್ ಒನ್ ಕಾರಣ, ಅತ್ಯಂತ ಬೇಸಿಕ್ ಕಾರಣ, ನಿಮ್ಮ ಜೀರ್ಣಕ್ರಿಯೆ ಏನಾದರೂ ಸರಿಯಾಗಿಲ್ಲ ಅಂದರೆ. ಎಲ್ಲದಕ್ಕಿಂತ ಮುಂಚೆ ನಾನು ಒಂದು ಪಾಯಿಂಟನ್ನು ಕ್ಲಾರಿಫೈ ಮಾಡ್ತೀನಿ ಮಿತ್ರರೆ. ಕಣ್ಣಿನ ಕೆಳಗಡೆ ಆಗುವಂಥ ಡಾರ್ಕ್ ಸರ್ಕಲ್ಸಿಗೆ ನೀವು ಎಷ್ಟು ವರ್ಷ ಆಯಿಂಟ್ಮೆಂಟ್ ಹಚ್ಚಿದರೂ ಕೂಡ, ಎಷ್ಟೇ ಕಾಸ್ಟ್ಲಿ ಆಯಿಂಟ್ಮೆಂಟ್ ಹಚ್ಚಿದರೂ ಕೂಡ ಅದು ವಾಸಿ ಆಗೋದಿಲ್ಲ. ಯಾಕೆ ವಾಸಿ ಆಗೋದಿಲ್ಲ ಅಂದರೆ ಅದು ಕೇವಲ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಅದು ಡಾರ್ಕ್ ಸರ್ಕಲ್ಸ್ ಏನಿದೆ ಮನಸ್ಸಿನ ಆರೋಗ್ಯಕ್ಕೂ ತಳಕು ಹಾಕ್ಕೊಂಡಿರ್ತದೆ ಮಿತ್ರರೆ. ಸೊ ಹೀಗಾಗಿ ನೀವು ಹೊರಗಡೆಯಿಂದ ಎಷ್ಟೇ ಲೇಪನ ಹಚ್ಚಿದರೂ, ಎಷ್ಟೇ ಆಯಿಂಟ್ಮೆಂಟ್ ಹಚ್ಚಿದರೂ, ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಕೂಡ ಯಾವುದೇ ಥರದ್ದು ಚೇಂಜಸ್ ಅಲ್ಲಿ ಆಗೋದಿಲ್ಲ. ಎಲ್ಲಿವರೆಗೂ ನೀವು ಮಾನಸಿಕ ಆರೋಗ್ಯ ಒಂದು ಬದಲಾವಣೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಆಗ ನಿಮ್ಮ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗ್ತಾ ಬರ್ತದೆ ಮಿತ್ರರೆ. ಮುಂದೆ ನೋಡಿ, ಕಾರಣ ನಂಬರ್ ಒನ್ ಗ್ಯಾಸ್ಟ್ರೈಟಿಸ್ ಎಸಿಡಿಟಿ. ನಿಮಗೇನಾದರೂ ಜೀರ್ಣಕ್ರಿಯೆಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಪದೇ ಪದೇ ಗ್ಯಾಸ್ಟ್ರೈಟಿಸ್, ದಿನನಿತ್ಯವೂ ಗ್ಯಾಸ್ಟ್ರೈಟಿಸ್ ಆಗ್ತಾಯಿದ್ರೆ, ದಿನನಿತ್ಯವೂ ಆ್ಯಸಿಡಿಟಿ ಇತ್ತಂದರೆ, ಅಥವಾ ಗ್ಯಾಸ್ಟ್ರೈಟಿಸ್ ಎಸಿಡಿಟಿ ಉಲ್ಬಣ ಮಾಡುವಂತಹ ನಿಮ್ಮ ಆಹಾರ ವಿಹಾರ ಏನಾದರೂ ಇತ್ತಂದರೆ, ಫುಡ್ ಸ್ಟೈಲ್ ಇತ್ತಂದರೆ, ಖಂಡಿತವಾಗಿಯೂ ನಿಮ್ಮ ಹೊಟ್ಟೆ ಸರಿ ಇಲ್ಲ ಅಂದರೆ ಅದರ ಎಫೆಕ್ಟ್ ನಿಮ್ಮ ಮುಖದ ಮೇಲೆ 100% ತೋರಿಸ್ತದೆ ಮಿತ್ರರೆ. ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ, ಅವನ ಮುಖದ ಮೇಲಿನ ಒಂದು ತೇಜಸ್ಸು, ಅವನ ಕಣ್ಣಿನಿಂದ ಬರುವಂಥ ಒಂದು ಓಜಸ್ಸೇ ಅದಕ್ಕೆ ಮೇನ್ ಇಂಡಿಕೇಟರ್ಸ್ ಮಿತ್ರರೆ. ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳಬೇಕು ಅಂದರೆ, ಅವನ ಮುಖದ ಮೇಲೆ ಏನು ತೇಜಸ್ಸು ಕಾಣಿಸ್ತಾ ಇರ್ತದೆ, ಅವನ ಮುಖದ ಮೇಲೆ ಒಂದು ಹುಮ್ಮಸ್ಸು, ಒಂದು ಉತ್ಸಾಹ, ಒಂದು ಕಣ್ಣಿನಿಂದ ಬರುವಂಥ ಒಂದು ಪ್ರಕಾಶಮಾನವಾದ ಒಂದು ತೇಜಸ್ಸು ಏನಿದೆ, ಅದೇ ಒಬ್ಬ ಮನುಷ್ಯನ ಆರೋಗ್ಯದ ಒಂದು ಇಂಡಿಕೇಟರ್ ಮಿತ್ರರೆ. ಯಾವಾಗ ಕಣ್ಣಿನ ಕೆಳಗಡೆ ಕಪ್ಪಾಗಿದೆ ಅಂದರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತಲೇ ಅರ್ಥ. ಸೊ ಹೀಗಾಗಿ ನಿಮ್ಮದೇನಾದರೂ ಆಹಾರದ ಪದ್ಧತಿ ಸರಿ ಇಲ್ಲ ಅಂದರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಥವಾ ಎಸಿಡಿಟಿ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಎಸಿಡಿಟಿ ಸ್ಟ್ರೇಟ್ ಫಾರ್ವರ್ಡ್ ಆ ಎಫೆಕ್ಟು ನಿಮ್ಮ ಮುಖದ ಮೇಲೇ ಕಾಣಿಸುತ್ತೆ ಮಿತ್ರರೆ. ಅದರಿಂದ ನಾನಾ ರೀತಿಯಾದ ಮನಸ್ಸು ಮತ್ತು ದೇಹದ ಮೇಲೆ ಎಫೆಕ್ಟ್ ಮಾಡಿ ಕಣ್ಣಿನ ಕೆಳಗಡೆ ಕಪ್ಪಾಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ಕಾರಣ ನಂಬರ್ ಟೂ. ಇದಕ್ಕೆ ಮೂರೇ ಮೂರು ಕಾರಣ ಇದೆ ಮಿತ್ರರೆ, ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಆಗಲು ಮೂರೇ ಮೂರು ಕಾರಣ. ನಂಬರ್ ಒನ್ ಹೇಳಿದ್ದೀನಿ, ಬೇಸಿಕ್ ಹೇಳಿದ್ದೀನಿ, ತುಂಬ ಬೇಸಿಕ್ ಅದು. ಗ್ಯಾಸ್ಟ್ರೈಟಿಸ್ ಮತ್ತು ಎಸಿಡಿಟಿ ಇತ್ತಂದರೆ, ಜೀರ್ಣಶಕ್ತಿ ಇಲ್ಲ, ಜೀರ್ಣಕ್ರಿಯೆದಲ್ಲಿ ಏನಾದರೂ ತೊಂದರೆ ಇದ್ದರೆ 100% ಡಾರ್ಕ್ ಸರ್ಕಲ್ಸ್ ಇರುತ್ತವೆ. ಕಾರಣ ನಂಬರ್ ಟೂ, ಚಿಂತಾ ಶೋಕ ಭಯ. ಎಸ್, ಕಣ್ಣಿನ ಕೆಳಗಡೆ ಆಗುವಂಥ ಡಾರ್ಕ್ ಸರ್ಕಲ್ಸಿಗೂ ದೇಹದ ದೈಹಿಕ ಆರೋಗ್ಯಕ್ಕೂ ತುಂಬ ಅಂತರ ಇದೆ ಮಿತ್ರರೆ. ಆದರೆ ಕಣ್ಣಿನ ಕೆಳಗೆ ಆಗುವಂಥ ಡಾರ್ಕ್ ಸರ್ಕಲ್ಸ್ ಮತ್ತು ಮಾನಸಿಕವಾದ ಆರೋಗ್ಯಕ್ಕೂ ಅತ್ಯಂತ ನಿಕಟವಾದ ಸಂಬಂಧ ಇದೆ ಮಿತ್ರರೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಅದು ರಿಲೇಷನ್ ಯಾವುದೇ ಇರ್ಬೋದು, ಎಲ್ಲೋ ಒಂದು ಕಡೆ ಚಿಂತಾ ಶೋಕ ಭಯ
ಈ ಮೂರರಿಂದ ನೀವು ಬಳಲ್ತಾ ಇದ್ದರೆ ಖಂಡಿತವಾಗೂ ಅದರ ಎಫೆಕ್ಟ್ ನಿಮ್ಮ ಮುಖದ ಮೇಲೆ ಕಾಣಿಸ್ತದೆ. ಆ ಕಾರಣಕ್ಕೂ ಡಾರ್ಕ್ ಸರ್ಕಲ್ಸ್, ಆ ಕಾರಣಕ್ಕೂ ಅಲ್ಲ, ಅದೇ ಕಾರಣಕ್ಕೆ ಡಾರ್ಕ್ ಸರ್ಕಲ್ಸ್ ಕಾಣಿಸ್ತಾ ಇರ್ತವೆ ಮಿತ್ರ. ಡಾಕ್ಟರ್ಗಳೆಲ್ಲ ಹೇಳ್ತಿರ್ಬೋದು ವೀಕ್ನೆಸ್ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ, ಸೊ ನಾನಾ ರೀತಿಯಾದ ಕಾರಣಗಳನ್ನು ಹೇಳ್ತಾ ಇರ್ಬೋದು. ಆದರೆ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ನಾವು ಕೂಡ ಸಾಕಷ್ಟು ಪೇಷಂಟ್ಸನ್ನು ನೋಡಿದ್ದೀವಿ. ಅವರ ವಿಲ್ ಪವರ್, ಅವರು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಡಾರ್ಕ್ ಸರ್ಕಲ್ಸ್ ಕಾಣಿಸೋದಿಲ್ಲ ಮಿತ್ರ. ಸೊ ಹೀಗಾಗಿ ಚಿಂತಾ, ಶೋಕ, ಭಯ ಈ ಮೂರು ಕೂಡ, ದೀಸ್ ಆಲ್ ತ್ರೀ ಲೀಡ್ಸ್ ಟು ದ ಅನಿದ್ರಾ, ಇನ್ಸಾಮ್ನಿಯಾ ಅಂತಾರೆ, ಅನಿದ್ರಾ, ನಿದ್ದೆ ಸರಿಯಾಗಿ ಆಗೋದಿಲ್ಲ. ಯಾರು ಚಿಂತಾ, ಶೋಕ, ಭಯದಲ್ಲಿ ಬಳದಿಂದ ಬಳಲ್ತಾ ಇರ್ತಾರೆ, ಅವರ ಮನಸ್ಸು ಸಂಪೂರ್ಣವಾಗಿ ಸ್ಥೀಮಿತ ಕಳೆದುಕೊಂಡಿರ್ತದೆ. ಅವರ ಮುಖದ ಮೇಲಿನ ತೇಜಸ್ಸು ಕಡಿಮೆ ಆಗಿರುತ್ತದೆ, ಓಜಸ್ಸು ಕಡಿಮೆ ಆಗಿರುತ್ತದೆ, ಉತ್ಸಾಹ, ಹುಮ್ಮಸ್ಸು, ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿರುವಂಥ ಭಾವನೆ ಅವ್ರ ಮುಖದ ಮೇಲೆ ಇರ್ತದೆ ಮಿತ್ರೆ. ಸೊ ಹೀಗಾಗಿ ಚಿಂತಾ, ಶೋಕ, ಭಯ ಲೀಡ್ಸ್ ಟು ಅನಿದ್ರಾ, ಅನಿದ್ರಾ ಲೀಡ್ಸ್ ಟು ಡಾರ್ಕ್ ಸರ್ಕಲ್ಸ್ ಮಿತ್ರೆ. ಇದು ಡಾರ್ಕ್ ಸೀಕ್ರೆಟ್ಸ್, ನಿಮಗೆ ಯಾವ ವೈದ್ಯರು ಕೂಡ ಇದನ್ನು ಹೇಳೋದಿಲ್ಲ, ಯಾವ ಯೂಟ್ಯೂಬ್ ಮತ್ತು ಯಾವ ಇಂಟರ್ನೆಟ್ ಚಾನಲಲ್ಲೂ ಇದನ್ನು ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಯಾಕಂದರೆ ಇದು ಪರ್ಸ್ನಲ್ ಪ್ರಾಕ್ಟಿಕಲ್ ಅಬ್ಸರ್ವೇಷನಿಂದ ತಿಳ್ಕೊಂಡಿರೋದು ಮಿತ್ರ. ಸೊ ಹೀಗಾಗಿ 1 ಕೋಟಿ ರೂಪಾಯಿದು ನೀವು ಆಯಿಂಟ್ಮೆಂಟ್ ಕಣ್ಣಿನ ಕೆಳಗಡೆ ಹಚ್ಚಿದರೂ ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ವಾಸಿ ಆಗೋದಿಲ್ಲ. 1 ಕೋಟಿ ರೂಪಾಯಿದು ಮೆಡಿಸಿನ್ಸ್, ಔಷಧ, ಟಾನಿಕ್ಗಳು ತಿಂದರೂ ಕೂಡ ನಿಮಗೆ ಡಾರ್ಕ್ ಸರ್ಕಲ್ಸ್ ವಾಸಿ ಆಗೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಎಲ್ಲಿವರೆಗೂ ನೀವು ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸಲು ಪ್ರಯತ್ನ ಮಾಡೋದಿಲ್ವೋ ಅಲ್ಲಿವರೆಗೂ ಡಾರ್ಕ್ ಸರ್ಕಲ್ಸ್ ವಾಸಿ ಆಗೋದಿಲ್ಲ ಮಿತ್ರೆ. ಯಾವಾಗ ನೀವು ಚಿಂತಾ, ಶೋಕ, ಭಯ, ಆ್ಯಂಗ್ಸೈಟಿ, ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್, ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ ಯಾವಾಗ ಚೆನ್ನಾಗಾಗುತ್ತೆ ಆವಾಗ ನಿಧಾನಕ್ಕೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಲು ಚಾಲು ಮಾಡುತ್ತೆ. ಆಗ ನಿದ್ರೆ ಸರಿಯಾಗುತ್ತೆ. ಕೆಲವರಿಗೆ ನಿದ್ರೆ ಅತ್ಯಂತ ಅತಿ ಹೆಚ್ಚು ನಿದ್ರೆ ಮಾಡಿದರೂ ಕೂಡ ಡಾರ್ಕ್ ಸರ್ಕಲ್ಸ್ ಇರ್ತವೆ. ಅದಕ್ಕೆ ಕಾರಣವೇ ಮನಸ್ಸು. ಯಾವಾಗ ಮನಸ್ಸು ಚಿಂತಾ, ಶೋಕ, ಭಯದಲ್ಲಿರುತ್ತೆ ಆಗ ನಿಮ್ಮ ಮುಖದ ಮೇಲಿನ ಕಳೆ ಕುಂದುತ್ತದೆ ಮಿತ್ರ. ಓಕೆ, ಸೊ ಇದಕ್ಕೆ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಮೊದಲು ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ನಿಮಗೇನಾದರೂ ಇದ್ದರೆ ಖಂಡಿತವಾಗೂ ಅದರ ಕರೆಕ್ಷನ್ ಫಸ್ಟ್ ಮಾಡ್ಕೊಳ್ಳಿ. ಅದ್ರ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ನಿಮ್ಮ ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು. 2, ಚಿಂತಾ, ಶೋಕ, ಭಯ ಈ ಮೂರರಿಂದ ನೀವು ಏನಾದರೂ ಬಳಲ್ತಾ ಇದ್ದರೆ ಮೆಡಿಟೇಷನ್ ಕಂಪಲ್ಸರಿ ಮಾಡಿ, ಪ್ರಾಣಾಯಾಮ ಕಂಪಲ್ಸರಿ ಮಾಡಿ, ಯೋಗ ಕಂಪಲ್ಸರಿ ಮಾಡಿ, ಆದಷ್ಟು ನೆಗೆಟಿವ್ ಥಿಂಕಿಂಗಿಂದ ಪಾಸಿಟಿವ್ ಥಿಂಕಿಂಗ್ ಕಡೆಗೆ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿ, ಆಗ ಮಾತ್ರ ನಿಮ್ಮ ಮುಖದ ಮೇಲೆ ಒಳ್ಳೆಯ ಒಂದು ತೇಜಸ್ಸು ಬರ್ತದೆ. ಡಾರ್ಕ್ ಸರ್ಕಲ್ಸ್ ನಿಧಾನಕ್ಕೆ ಕಡಿಮೆ ಆಗಲು ಶುರು ಆಗ್ತದೆ ಬಿತ್ತರೆ. ಅನಿದ್ರಾ, ಚಿಂತಾ, ಶೋಕ, ಭಯ ಇವೆಲ್ಲವೂ ಇಂಟರ್ ರಿಲೇಟೆಡ್ ಆಗಿರೋದ್ರಿಂದ, ಎಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ನೀವು ಇದನ್ನು ಕರೆಕ್ಷನ್ ಮಾಡಿದಾಗ 99% ಡಾರ್ಕ್ ಸರ್ಕಲ್ಸ್ ಆಟೋಮೆಟಿಕಲಿ ಇರೇಸ್ ಆಗಲು ಸ್ಟಾರ್ಟ್ ಮಾಡ್ತದೆ ಮಿತ್ರೆ. ಯಾವುದೇ ಆಯಿಂಟ್ಮೆಂಟಿಗೆ ಅದು ಹೋಗೋದಿಲ್ಲ. ಆಯಿಂಟ್ಮೆಂಟ್ ಏನಿದೆ ಯೂಸ್ ಮಾಡ್ಕೋಬೋದು ನೀವು, ಆದರೆ ಅದರಿಂದ ಯಾವಾಗ ಇನ್ನರ್ ಇಂಜಿನಿಯರಿಂಗ್ ಅಂತಾರೆ ಅದಕ್ಕೆ, ಯಾವಾಗ ಒಳಗಡೆ ಅಂತರಾಳದಲ್ಲಿ ನೀವು ಆರೋಗ್ಯವಾಗಿಲ್ಲ ಅಂದರೆ ಅದರ ರಿಫ್ಲೆಕ್ಷನ್ ನಿಮ್ಮ ಮುಖದ ಮೇಲೆ ಇರುತ್ತೆ ಮಿತ್ರೆ. ಸೊ ಅದೇ ಕಾರಣಕ್ಕೆ ಡಾರ್ಕ್ ಸರ್ಕಲ್ಸ್ ಎದ್ದು ಎದ್ದು ಕಾಣಿಸ್ತವೆ. ಸೊ ಹೀಗಾಗಿ ಮೊದಲು ಮಾನಸಿಕವಾಗಿ ಆರೋಗ್ಯವಾಗಿ, ಆಮೇಲೆ ನಿಧಾನಕ್ಕೆ ಆಟೋಮೆಟಿಕ್ಲಿ ದೇಹ ಅಥವಾ ನಿಮ್ಮ ಮುಖ ಆರೋಗ್ಯವಾಗಿ ಇಡೀ ಜಗತ್ತಿಗೆ ಅದು ಕಾಣಿಸಲು ಆರಂಭಿಸ್ತದೆ ಮಿತ್ರೆ. ಸೊ ಹೀಗಾಗಿ ಇದಕ್ಕೆ ಯಾವುದೇ ಥರದ ಮೆಡಿಸಿನ್ಸ್ಗಿಂತಲೂ ಮುಂಚೆ ಚಿಂತಾ, ಶೋಕ, ಭಯ, ಅನಿದ್ರಾ ಇದರಿಂದ ದೂರ ಇರಿ. ಅದಕ್ಕೆ ಸಂಬಂಧಪಟ್ಟ ಮೆಡಿಟೇಷನ್ ಕಂಪಲ್ಸರಿ ಮಾಡಿ, ಯೋಗ ಪ್ರಾಣಾಯಾಮ ಕಂಪಲ್ಸರಿ ಮಾಡಿ. ಇದರಿಂದ ಭಾಳಷ್ಟು ನಿಮಗೆ ಸಹಾಯ ಆಗುತ್ತದೆ ಮಿತ್ರೆ. ಆಯಿಂಟ್ಮೆಂಟ್ ಕುಂಕುಮಾದಿ ಲೇಪ ಅದೊಂದು ನೀವು ಯೂಸ್ ಮಾಡ್ಕೋಬೋದು. ಡಾರ್ಕ್ ಸರ್ಕಲ್ಸ್ ಎಲ್ಲಿದೆ ಅದು ನೈಟ್ ಮಾತ್ರ ಅಪ್ಲೈ ಮಾಡಿ, ಸ್ವಲ್ಪ ಮಸಾಜ್ ಮಾಡಿ, 1-10% ಮಾತ್ರ ಇದರ ಎಫೆಕ್ಟ್ ಇರುತ್ತೆ. ಬಟ್ ಟ್ರೀಟ್ಮೆಂಟ್ ಬಗ್ಗೆ ನಾನು ಫ್ರೀ ಆ್ಯಂಡ್ ಫ್ರ್ಯಾಂಕ್ ಹೇಳಿದ್ದೀನಿ. ಕೆಲವೊಂದು ಸರಿ ಹಿಮೋಗ್ಲೋಬಿನ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಹಿಮೋಗ್ಲೋಬಿನ್ ಇದ್ದರೂ ಕೂಡ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಡಿಮೆ ಇದ್ದರೆ ಕೆಲವರಲ್ಲಿ 100% ನಾರ್ಮಲ್ ಇದ್ದರೂ ಕೂಡ ಡಾರ್ಕ್ ಸರ್ಕಲ್ಸ್ ಇರ್ತವೆ. ಓಕೆ, ನಿಮಗೂ ಕೂಡ ನಿಮ್ಮಲ್ಲಿಯೂ ಯಾವುದಾದ್ರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಥರದ ಗೊಂದಲಗಳು, ಪ್ರಶ್ನೆಗಳು, ಸಂಶಯಗಳು, ನಿಮ್ಮ ರಿಪೋರ್ಟ್ ಅನಾಲೈಸಿಸ್ ಏನಾದರೂ ಇದ್ದರೆ ಕೆಳಗೆ ಕೊಟ್ಟಿರುವಂಥ ಒಂದು ವಾಟ್ಸಪ್ ನಂಬರಿಗೆ
ಪೇಯ್ಡ್ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ ನಾನೊಂದು ಟೈಮ್ ಕೊಡ್ತೀನಿ, ಆ ಟೈಮಿಗೆ ನಿಮ್ಮ ಜೊತೆ ಮಾತಾಡ್ತೀನಿ ಪೇಯ್ಡ್ ಕನ್ಸಲ್ಟೇಷನ್ ಮಿತ್ರೆ. ಸೊ ಹೀಗಾಗಿ ನಮ್ಮದು ವೆಬ್ಸೈಟ್ www.herbsandplanets.com ಅಲ್ಲಿಯೂ ಕೂಡ ನೀವು ನನಗೆ ಸಂಪರ್ಕ ಮಾಡ್ಬೋದು ಮಿತ್ರೆ. ಈ ವಿಡಿಯೋ ನಿಮಗೆ ಬಹುಜನ ಉಪಯೋಗಿ ಅನಿಸಿದರೆ ಖಂಡಿತವಾಗಿಯೂ ಶೇರ್ ಮಾಡಲು ಮರಿಬೇಡಿ. ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.